ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಅದೇನಪ್ಪ ಅಂದರೆ, ಈಗ ಯಾರ್ಯಾರು ನೀವೆಲ್ಲ ಪಿ ಎಂ ವಿಶ್ವಕರ್ಮಕ್ಕೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದಿರಿ, ಅವರಿಗೆ ಈಗ ನಿಮಗೆ ಟ್ರೈನಿಂಗ್ ಕೂಡ ಕೆಲವೊಂದು ಸುಮಾರು 7 ಬ್ಯಾಚ್ ಕೂಡ ಇವತ್ತಿಗೆ ಆಗಿದ್ದಾವೆ. ಸೊ ಹಾಗಾಗಿ ನೀವು ಯಾರೆಲ್ಲ ಪಿ ಎಂ ವಿಶ್ವಕರ್ಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಿ, ಅವರು ನೀವು ದಯವಿಟ್ಟು ನಿಮಗೆ ಕಾಲ್ ಮಾಡಿ ಅವ್ರ ಮಾಹಿತಿ ತಿಳಿಸ್ತಾರೆ. ಸ್ನೇಹಿತರೆ, ಇವತ್ತು ಏನಪ್ಪ ವಿಶೇಷ ಅಂದರೆ, ನಮ್ಮ ಜೊತೆಗೆ ಇವತ್ತು ಅಟೆಂಡ್ ಮಾಡಿದಂಥ ಒಬ್ಬ ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ. ಅವ್ರ ಹೆಸರು ನೆಹರು ಅಂತ ಹೇಳಿಬಿಟ್ಟು, ಅವ್ರ ಜೊತೆ ಮಾತಾಡೋಣ ಬನ್ನಿ ಸ್ನೇಹಿತರೆ. ಅವ್ರು ಏನು ಹೇಳ್ತಾರೆ, ಯಾವ ಥರ ಅಲ್ಲಿ ಒಂದು ಸೆಂಟ್ರ್ನಲ್ಲಿ ಏನೇನು ಅವಶ್ಯಕತೆ ಇದೆ ಅಂತ ಅದರ ಬಗ್ಗೆ ನಾವು ಈಗ ಇವ್ರ ಜೊತೆ ಮಾತಾಡಿ ತಿಳ್ಕೋಣ ಬನ್ನಿ ಸ್ನೇಹಿತರೆ. ಸರ್, ನೀವು ಪಿ ಎಂ ವಿಶ್ವಕರ್ಮಕ್ಕೆ ಇವತ್ತು ನಿಮ್ಮ ಹೋಗಿ ಅಟೆಂಡ್ ಆಗಿ ಬಂದಿರಿ, ಅಲ್ಲಿ ಏನೇನು ಒಂದು ಮುಖ್ಯವಾದಂಥ ನಿಮ್ಮ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ನಿಮಗೆ? ಸರ್, ಇವತ್ತು ನಾನು ಟ್ರೈನಿಂಗ್ಗೆ ಹೋಗಿದ್ದೆ, ತುಂಬ ಖುಷಿಯಾಯಿತು. ನನಗೆ 2 ದಿನಗಳ ಹಿಂದೆ ಕಾಲ್ ಬಂದಿತ್ತು. ಕಾಲಲ್ಲಿ ಸರ್ ನನಗೆ ಯಾವುದೇ ರೀತಿಯ ಮಾಹಿತಿ ನೀಡಿದ್ರೆ ಅಂದರೆ, ಕಾಲಲ್ಲಿ ನೀವು ಬಂದುಬಿಟ್ಟು ಟ್ರೈನಿಂಗ್ಗೆ ಬರೋಕ್ಕೆ ಹೇಳಿದರು. ನಾನು ಹೋದೆ, ನಾನು ಯಾವ ಭಯ ಬಿದ್ದುಬಿಟ್ಟು ಹೋಗಿಬಿಟ್ಟೆ. ಅಲ್ಲಿ ಹೋಗಿ ನೋಡಿದೆ, ಫುಲ್ ತುಂಬ ಖುಷಿಯಾಯಿತು. ನಮ್ಮ ಲಿಸ್ಟಲ್ಲಿ ನನ್ನ ಹೆಸರು ಬಂದಿತ್ತು. ಅದು ನೋಡಿಬಿಟ್ಟು ನಾನು ಸರ್ಗೆ ಮೀಟ್ ಆದ ನಂತರ, ಸರ್ ನಮ್ಮ ಹತ್ರ ಆಧಾರ್ ಕಾರ್ಡು, ನಾವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ನ ನಮ್ಮ ಹತ್ರ ಪಡ್ಕೊಂಡು ಮತ್ತು 5 ದಿನಗಳ ಟ್ರೈನಿಂಗ್ ಇರುತ್ತೆ ಅಂತ ಸವಿಸ್ತಾರವಾಗಿ ಪ್ರತಿಯೊಂದು ಯಾವ ವಿಭಾಗದಲ್ಲಿ ಹಾಕಿರ್ತೀವಲ್ಲ ಆಯಾ ವಿಭಾಗಕ್ಕೆ ತಕ್ಕಂತೆ ಎಲ್ಲ ನಮಗೆ ಟ್ರೈನಿಂಗನ್ನು ತಿಳಿಸ್ಕೊಟ್ರು. ಮತ್ತು ನಮಗೆ 5 ದಿನಗಳವರೆಗೂ ಟ್ರೈನಿಂಗ್ ಇರುತ್ತೆ. ಪ್ಲಸ್ ಏನಪ್ಪ ಅಂದರೆ, ಒಂದು ದಿನಕ್ಕೆ 500 ರೂಪಾಯಿ ಅಂತೆ ಭತ್ತೆ ಸಹ ಕೊಡ್ತಾರೆ ಅಂತ ಹೇಳಿದರು. ತೊ ಅದು ತುಂಬ ಖುಷಿಯಾಯಿತು. ನಮಗೆ ಬರುವ ಸಮಯದಲ್ಲಿ ಎಲ್ಲರಿಗೂ ಭಾಳ ಬೀಳ್ಕೊಡುಗೆ ಕೊಟ್ಟು ತುಂಬ ಖುಷಿಯಿಂದ ನಡೆಸ್ಕೊಂಡ್ರು. ಟ್ರೈನಿಂಗಲ್ಲಿ ಏನಿರುತ್ತೆ ಅಂದರೆ, ನಾವು ಅಲ್ಲಿ ನಮ್ಮ ಹೆಸರು ಬಂದ ನಂತರ ನಮ್ಮ ಹೆಸರಿಗೆ ಅಲ್ಲಿ ಅವ್ರ ಹತ್ರ ನಾವು ಸಿಗ್ನೇಚರ್ ಮಾಡಬೇಕು. ಸಿಗ್ನೇಚರ್ ಮಾಡಿದ ನಂತರ 5 ದಿನಗಳ ನಂತರ ಸಿಗ್ನೇಚರ್, 5 ದಿನಗಳು ದಿನಾಲು ಪ್ರತಿದಿನಾಲು ನಾವು ಟ್ರೈನಿಂಗ್ಗೆ ಹಾಜರಾಗಿ ಅಲ್ಲಿ ನಾವು ಸಿಗ್ನೇಚರ್ ಮಾಡಬೇಕು ಫ್ರೆಂಡ್ಸ್. ಮತ್ತೇನಪ್ಪ ಅಂದರೆ, ಅಲ್ಲಿ ಟ್ರೈನಿಂಗಲ್ಲಿ ತುಂಬ ವಿಶೇಷವಾಗಿ ದರ್ಜಿಯಾಗಿರ್ಬೋದು, ಆಯಾ ವಿಭಾಗಕ್ಕೆ ತಕ್ಕಂತೆ ಟ್ರೈನಿಂಗನ್ನು ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟ ನಂತರ ನಮಗೆ ಪ್ರತಿಯೊಂದನ್ನು ಸವಿಸ್ತಾರವಾಗಿ ತಿಳಿಸಿ ಮತ್ತು ಯಾವುದೇ ರೀತಿಯಿಂದ 15,000 ಅದು ಕಿಟ್ಟಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟರು. ಆ ಕಿಟ್ ಸಹ ಮುಂದೆ ಖಂಡಿತವಾಗಿ ಬರುತ್ತದೆ ಅಂತ ಹೇಳಿದರು. ಸ್ನೇಹಿತರೆ, ಇಲ್ಲಿ ಇಷ್ಟುವರೆಗೆ ನೀವು ಮಾಹಿತಿಯನ್ನು ನಮ್ಮ ಒಬ್ಬ ಅಭ್ಯರ್ಥಿಯಾದ ನೆಹರು ಅವ್ರದ್ದು ಹಂಚಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ನೀವು ಕೂಡ ನಿಮಗೆ ಯಾವುದೇ ರೀತಿಯಲ್ಲಿ ಪಿ ಎಂ ವಿಶ್ವಕರ್ಮ ವತಿಯಿಂದ ಫೋನ್ ಬರ್ಬೋದು. ನೀವು ಫೋನ್ಗೆ ಅಟೆಂಡ್ ಮಾಡಿಬಿಟ್ಟು ಕಾಲ್ ರಿಸೀವ್ ಮಾಡಿ ನಿಮಗೆ ಟ್ರೈನಿಂಗ್ ಸೆಂಟ್ರ್ ಬಗ್ಗೆ ಮಾಹಿತಿ ಮತ್ತು ಯಾವ ಅಡ್ರೆಸ್ ಇದೆ ಎಲ್ಲ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ. ನೀವು ದಯವಿಟ್ಟು ಫೋನನ್ನು ರಿಸೀವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.